ನಿನ್ನೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮ್ಮ ದೇಶವನ್ನ ಕಾಯ್ತಿರುವ ಯೋಧರು ಅಲ್ಲಿ ಬಾರ್ಡರ್ ಅಲ್ಲಿ ನಮ್ಮ ನಾವು ಎಲ್ಲ ಇಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಊಟ ತಿಂಡಿ ನಿದ್ರೆ ಮಾಡಿಕೊಂಡು ಇರೋದಕ್ಕೆ ಕಾರಣ ಯಾರು ಅಂದ್ರೆ ಅದು ನಮ್ಮ ದೇಶದ ಯೋಧರು. ಅವರು ಎರಡು ಹೊತ್ತಿಗೆ ಊಟಕ್ಕೆ ಗತಿ ಇಲ್ಲದೆ ಸೈನ್ಯ ಸೇರ್ತಾರೆ ಅನ್ನೋಂತ ತುಚ್ಛವಾದ ಮಾತುಗಳು ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಬಾಯಿಂದ ಬರುವಂತ ಮಾತುಗಳು. ಯಾರ ಬಗ್ಗೆ ಇವರಿಗೆ ಗೌರವ ಇದೆ ಹೇಳಿ? ಮಹಿಳೆಯರ ಬಗ್ಗೆ ಗೌರವ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ, ಸೈನಿಕರ ಬಗ್ಗೆ ಎಷ್ಟು ಎಷ್ಟು ಲಘುವಾದ ಮಾತುಗಳು ಅವರು ಉಪಯೋಗಿಸಿರೋದು. ದೇಶಭಕ್ತಿ ಅನ್ನೋದು ಇವ್ರಿಗೇನಾದ್ರೂ ಗೊತ್ತಿದೆಯಾ? ಏನಕ್ಕೆ ಹೋಗ್ತಾರೆ ಸೈನಿಕರಲ್ಲಿ? ದೇಶ ಪ್ರೇಮಿಗಳು ದೇಶದ ಯೋಧರಾಗ್ತಾರೆ. ಇವ್ರಿಗೆ ನಿಜವಾಗ್ಲೂ ಆ ತರದ ಒಂದು ಕಾಳಜಿ ಇದ್ದಿದ್ರೆ ಮಗನ್ನ MP ಮಾಡೋದ್ ಬದಲು ಸೈನ್ಯದಲ್ಲಿ ಹೋಗಿ ಸೇರು ಅಂತ ಹೇಳ್ಬೋದಾಗಿತ್ತು. ಅದನ್ನು ಬಿಟ್ಟು ಇಲ್ಲಿ ಹಣದ ರಾಜಕಾರಣ, ದಬ್ಬಾಳಿಕೆಯ ರಾಜಕಾರಣ,